ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ। ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ನಾವೀಗ ಅಡಿಕೆ ತೋಟದಲ್ಲಿದ್ವಿ। ವಿಶೇಷ ಅಂತ ಹೇಳಿದ್ರೆ ನಮಗೀಗ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಹಾಗೂ ಕರ್ನಾಟಕದಲ್ಲಿ ಈ ಗ್ರೀನ್ ಪ್ಲಾನೆಟ್ ಜನ್ಮಭೂಮಿ ಉಳಿಸಿ ಅಭಿಯಾನ ಎಲ್ಲ ರೈತರಿಗೂ ತಿಳಿಸ್ತಾ ಅವ್ರ ಜಮೀನಲ್ಲೂ ಕೂಡ ನಮ್ಮ ಸನ್ನಿಧಿ ಎಂಟರ್ಪ್ರೈಸಸ್ ಕರ್ನಾಟಕ ಸ್ಟೇಟ್ ವೇರ್ಹೌಸ್ ಸರ್ ಅವ್ರ ತೋಟಕ್ಕೆ ನಾವು ಈಗ ಬಂದಿದ್ದೀವಿ। ಇದರಲ್ಲಿ ಅಡಿಕೆ ಇದೆ ಮತ್ತು ಅದರಲ್ಲಿ ಬಾಳೆನೂ ಇದೆ, ನೀವು ನೋಡ್ಬೋದು ಬಾಳೆ ಹೇಗೆ ಆರೋಗ್ಯ ಇದೆ ಅದನ್ನು ಹೇಗೆ ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ಅಂತರ್ಬೆಳೆಯಾಗಿ ನಾವೀಗ ನಮ್ಮ ಜೊತೆ ಸರ್ ಇದ್ದಾರೆ ಮಾತಾಡ್ಸೋಣ। ಸರ್ ನಮಸ್ತೆ। ನಮಸ್ಕಾರ ಸರ್, ಈಗ ತಮ್ಮ ತೋಟದಲ್ಲಿ ನಾವು ಬಂದಿದ್ವಿ। ಶಿವಣ್ಣ ಶಿವಣ್ಣರು ಬರ್ರಿ। ಈಗ ಈ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಹಾಗೂ ಈ ಜನ್ಮಭೂಮಿ ಉಳಿಸಿ ಅಭಿಯಾನ ರೈತರಿಗೊಂದು ಸಂದೇಶ ಅಥವಾ ಇದನ್ನು ಹೇಗೆ ಈ ಒಂದು ಕೃಷಿ ಭೂಮಿ ನಮಗೆ ಮೊದಲಿಂದಾನು ಕೃಷಿ ಅಂದರೆ ಆಸಕ್ತಿ, ಅದರಲ್ಲೂ ಯಾವುದೇ ಒಂದು ಕೃಷಿನ ವಿಷರಹಿತವಾಗಿ ಮಾಡಿದ್ರೆ ಭೂಮಿ ಆರೋಗ್ಯವಾಗಿರುತ್ತೆ, ಭೂಮಿ ಆರೋಗ್ಯವಾಗಿದ್ದರೆ ಗಿಡಗಳು ಆರೋಗ್ಯವಾಗಿರುತ್ತೆ, ಗಿಡಗಳು ಆರೋಗ್ಯವಾಗಿದ್ದಾಗ ಫಲನೂ ಹೆಚ್ಚುತ್ತೆ, ರೋಗನೂ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ। ಸೊ ಈ ನಿಟ್ಟಿನಲ್ಲಿ ಗ್ರೀನ್ ಪ್ಲಾನೆಟ್ ಮಿಷನ್ ನಮಗೆ ಕೊಟ್ಟಿರುವಂಥ ತಂತ್ರಜ್ಞಾನ ಅದರ ಒಂದು ಉಪಯೋಗ ಭಾಳ ಅನುಕೂಲ ಆಗಿದೆ। ಸೊ ರೈತರಿಗೋಸ್ಕರ ಈ ವಿಚಾರಗಳನ್ನು ನಾವು ತಿಳಿಸ್ಬೇಕಂತ ನಮ್ಮ ಹೊಲದಲ್ಲಿ ಇದನ್ನೆಲ್ಲ ಮಾಡಿ ಆ ಒಂದು ಅನುಭವಗಳನ್ನು ಪಡೆದಿದ್ದೀವಿ। ಈ ಮುಖ್ಯವಾಗಿ ತಂತ್ರಜ್ಞಾನ ಬಳಸ್ಕೊಳ್ಳೋಕ್ಕೆ ನಮ್ಮನ್ನ ಈ ತೋಟ ನೋಡೋಂಥ ನಮ್ಮ ಶಿವಣ್ಣವರು ಇಲ್ಲಿದ್ದಾರೆ। ನಾವೇನೇ ಕೆಲಸ ಮಾಡಿದರೂ ಇದನ್ನ ಜವಾಬ್ದಾರಿ ನಮ್ಮ ಶಿವಣ್ಣವರು ಮತ್ತು ಅವರು ಮನೆಯವ್ರ ಗಾಯತ್ರಮ್ಮ ಅವರಿದ್ದಾರೆ, ಅವರೇ ಮುಖ್ಯವಾಗಿ ಇದೆಲ್ಲ ನೋಡೋದು। ಶಿವಣ್ಣವರೇ, ಈ ಗ್ರೀನ್ ಪ್ಲಾನೆಟ್ ವಸ್ತುಗಳನ್ನು ಬಳಕೆ ಮಾಡಿದ್ಮೇಲೆ ಆ ಬದಲಾವಣೆಗಳು ನೀವೇನು ನೋಡ್ತಾ ಇದ್ದೀರಾ? ಬದಲಾವಣೆ ತೂಕ ಜಾಸ್ತಿ ಬರ್ತತಿ, ಆದರೆ ಗಿಡಗಳು ಆರೋಗ್ಯ ಚೆನ್ನಾಗಿರ್ತದೆ. ಏನು ತೂಕ? ಬಾಳೆನ ಅಡಿಕೆ? ಬಾಳೆ ಬಾಳೆನೂ ತೂಕ ಬರ್ತತಿ, ಇದು ಅಡಿಕೆನೂ ತೂಕ ಬರ್ತದೆ. ಹೆಂಗೆ ಗೊತ್ತು ಮಾಡಿದ್ರಿ ನೀವು? ಕಟ ಮಾಡ್ತೇವಲ್ಲ ಸರ್, ಆ ಪಕ್ಕದ್ದು ಕಟ ಮಾಡ್ತೇವೆ, ಇದನ್ನು ಕಟ ಮಾಡ್ತೇವೆ, ಪಕ್ಕದ ಮಾಡ್ದಂಗೆ ಇದ್ದದನ್ನು ಕಟ ಮಾಡ್ತೀವಿ. ಅದು ಏನು ಮಾಡಿಲ್ಲ, ಅದಕ್ಕೆ ನಾವು ಇದೆಲ್ಲ ಮಾಡಿದ್ದೇವೆ ಗ್ರೀನ್ ಪ್ಲಾನೆಟ್ ಇಂದ. ತೂಕದಲ್ಲಿ ಏನು ವ್ಯತ್ಯಾಸ ನೋಡಿ ಅಂದ್ರೆ, ಅವ್ರದ್ದು ಫುಲ್ ಚೀಲ ಆದ್ರೆ ನಮ್ಮದು ಮುಕ್ಕಾಲು ಚೀಲ ಬರ್ತತಿ, 77 kg. 77 kg ಅಂದ್ರೆ ಹೆಚ್ಚು ಕಡಿಮೆ ಎಷ್ಟು ಕೆಜಿ ಅದಕ್ಕಿಂತ ಜಾಸ್ತಿ ಇದೆ ಅಂತ? ಇದು ನಮ್ಮದು ಅವ್ರದಕ್ಕೆ 15 kg ಜಾಸ್ತಿ, ನಮ್ಮ ಅವ್ರದ್ದು ಜಾಸ್ತಿ ಆಗತ್ತೆ, ನಮ್ದು ಕಮ್ಮಿ ಆಗುತ್ತೆ. 15 kg ಜಾಸ್ತಿ ಇದ್ದಂಗ ಅವ್ರ ಚೀಲ ಕಾಣುತ್ತೆ, ಕಡಿಮೆ ಇದ್ದಂಗೆ ಕಾಣುತ್ತೆ, ಬಟ್ ಅಷ್ಟೇ ತೂಕ ಬರುತ್ತೆ, ಅಷ್ಟೇ ತೂಕ ಬರುತ್ತೆ. ಆಮೇಲೆ ತೆಂಗಿನಕಾಯಿ ಎಲ್ಲ ನೀವು? ತಂಬಿ ತೆಂಗಿನಕಾಯಿ ಮಾತ್ರ ಎಲ್ಲ ಸೈಜ್ ಮಾತ್ರ, ನಮ್ಮ ಕಾಯಿ ಯಾ ಗುಡ್ಡೆಗರ ಬಿದ್ದಿರ್ಲಿ ಆ ಕಾಯಿ ಎಲ್ಲ ಗೊಚ್ಚಿಕ್ಕತ್ತೆ. ಯಾವ ಗುಡ್ಡಲ್ಲಿ ಬಿದ್ರು ಇದು ನಮ್ದೇ ಕಾಯಿ ಅಂತ, ನಮ್ದೇ ಕಾಯಿ ಅಂತ ಗೊತ್ತಿಡಿವಿ. ಏನು ವ್ಯತ್ಯಾಸ? ಅದು ಸೈಜ್ಗಳ, ಸೈಜ್ ಮಾತ್ರ ನಮ್ಮ ಈ ತೋಟದ ಮಾತ್ರ, ಯಾ ಕಾಯಿಗಳು ಯಾ ಗುಡ್ಡೆಗರ ಹೋಗಿರಿ ಈ ತೋಟದ ಕಾಯಿ ಇದು ಅಂತ ಗೊತ್ತಿಡಿ. ನೀವು ಒಡೆದು ಕಾಯಿ ಒಳಗಡೆ ನೋಡಿದಾಗ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ನೋಡಿದ್ರಿ? ವ್ಯತ್ಯಾಸ ಅಂದ್ರೆ ಅದು ಸೈಜ್ ಗೀಜು ಬಹಳ ಚಂದ ಬಂದಿದೆ. ನೀವು ಮನೆಯಾಗ ಉಪಯೋಗಿಸ್ತೀರಿ? ಅಲ್ಲ ಅಲ್ಲ, ಸೈಜ್ ಎಲ್ಲ ಬಾರಿ ಕಾಯಿನೂ ಒಂದು ಅಪ್ಪ ಬರ್ತೈತೆ, ಸೈಜು ಒಳ್ಳೆ ಚೆನ್ನಾಗ್ ಬಂದಿತ್ತು. ಆಮೇಲೆ ಈ ತಂತ್ರಜ್ಞಾನ ನೀವು ನಾನು ಹೇಳ್ದಂಗೆ, ಯಾಕಂದ್ರೆ ನಾನು ಬಹಳಷ್ಟು ದಿವಸ ಇಲ್ಲಿ ಇರೋದಿಲ್ಲ, ನಾನೇನಿದ್ರು ಫೋನಲ್ಲೆಲ್ಲ ಶಿವಣ್ಣ ತಿಳಿಸ್ತಾ ಇರ್ತೀನಿ, ಓಡಾಟ ಜಾಸ್ತಿ ಇರೋದ್ರಿಂದ. ಈಗ ನಾವು ಈಗ ನಮ್ಮ ಇನ್ನೊಂದು ಭೂಮಿ ಒಳಗಡೆ ಬಳಕೆ ಮಾಡಿದ್ವಿ ಸಿದ್ದಪ್ಪನ ಜಮೀನಲ್ಲಿ, ಮಣ್ಣು ನಿಮ್ಗೆ ಹೇಗೆ ಅನ್ನಿಸ್ತು? ನೀವು ಅದ್ರ ಬೇಸಾಯ ಮಾಡ್ತಾನೆ ಇದ್ದೀರಲ್ವಾ, ಈ ಮಣ್ಣಿಗೆ ಏನೇನು ವ್ಯತ್ಯಾಸ ನೋಡಿದ್ರಿ? ಅಲ್ಲ ಅಲ್ಲ, ಈಗ ಮೊದ್ಲೆಲ್ಲ ಮಣ್ಣು ಬಹಳ ಅಂಟಾಗೋದು, ಈಗೆಲ್ಲ ನಾವು ಇದು ಔಷಧಿ ಮಾಡೋದಕ್ಕೆ ಅದಕ್ಕೆಲ್ಲ ಈಗೇನು ಅದು ಇದು ಹಾಕ್ತಾವಲ್ಲ, ಸೊಪ್ಪು ಔಷಧಿ ಹಾಕ್ತೇವೆ, ಭೂಮಿ ಈಗ ಮುಟ್ಟು ನೋಡಿದ್ರು ಒಳ್ಳೆ ಹುಡಿ 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 ಎಲೆ ಮುಟ್ಟಾರ ಬಗ್ಗೆ ಹುಡಿ ಹುಡಿ ಸಿಕ್ತು ಮಣ್ಣು, ಎಲ್ಲ ಭೂಮಿ ಎಲ್ಲ ಅಗ್ರ ಐತಿ, ಭೂಮಿ ಅಗ್ರ ಆಗಿದೆ, ಅಂಟಿಲ್ಲ ಅಂಟಿಲ್ಲ, ಮೊದ್ಲು ಅಂಟ್ತಾ ಇದ್ದಿದ್ದು ಭೂಮಿ ಅಗ್ರ ಆಗಿದೆ. ಈ ತಂತ್ರಜ್ಞಾನ ಬಳಸ್ಕೊಂಡ್ರೆ ಭೂಮಿ ಚೆನ್ನಾಗಿ ಮಾಡಿದ್ರೆ ಬೆಳೆ ಚೆನ್ನಾಗಿ ಆಗುತ್ತೆ, ಬೆಳೆ ಚೆನ್ನಾಗಿ ಮಾಡಿದ್ರೆ
ಇಳುವರಿನು ಚೆನ್ನಾಗಿ ಬರುತ್ತೆ, ರೋಗ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಇದು ನಾನು ನಿಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಆಯಿತು ಸರ್, ನಮಗೆ ಇದಕ್ಕೂವರೆಗೂ ಮಾಹಿತಿ ಕೊಟ್ಟದಕ್ಕೆ ತಮಗೆ ಧನ್ಯವಾದ ಸರ್. ಧನ್ಯವಾದ.